ಪ್ರಿವ್ಯೂ. ತಿಪ್ಟೂರಿನಲ್ಲಿ ರಸ್ತೆ ನಿರ್ಮಿಸಿ ಎಂದು ಕಾಡಿ ಬೇಡಿ ಸಾಕಾದ ಮತ್ತಿಹಳ್ಳಿ ಗ್ರಾಮಸ್ಥರು ಕೊನೆಗೆ ಸ್ವಂತ ಹಣದಿಂದಲೇ ಸ್ವಾಭಿಮಾನದ ರಸ್ತೆ ನಿರ್ಮಿಸಿಕೊಳ್ಳುವ ಮೂಲಕ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಪ್ರತ್ಯುತ್ತರ ನೀಡಿದ್ದಾರೆ. ಮತ್ತಿಹಳ್ಳಿ ಕೆರೆ ಹಿಂಭಾಗದ ರಸ್ತೆಯಿಂದ ಚಿಕ್ಕಬಿದರೆ ಸಂಪರ್ಕಿಸುವ ರಸ್ತೆಯು ಸುಮಾರು 45-50 ವರ್ಷಗಳಿಂದಲೂ ಹಾಳಾಗಿದ್ದು ಪಾದಚಾರಿಗಳು ಓಡಾಡಲಾಗದಷ್ಟು ಹದಗೆಟ್ಟಿತ್ತು. ಹೊಲ ಗದ್ದೆ ತೋಟಗಳಿಗೆ ಹೋಗಿ ಬರುವುದು ಅಸಾಧ್ಯವಾದ ಕಾರಣ ಗ್ರಾಮಸ್ಥರು ತಾಲೂಕು ಆಡಳಿತ, ಎಪಿಎಂಸಿ ಸಮಿತಿ, ಗ್ರಾಮ ಪಂಚಾಯಿತಿ ಹಾಗೂ ಶಾಸಕರ ಮೊರೆ ಹೋಗಿ ರಸ್ತೆ ಅಭಿವೃದ್ಧಿ ಮಾಡಿಸಿಕೊಡುವಂತೆ ಮನವಿ ಮಾಡಿದ್ರು. ಆದರೆ ಯಾರೊಬ್ಬರೂ ಗಮನ ಹರಿಸದ ಕಾರಣ ಗ್ರಾಮಸ್ಥರೇ ಒಟ್ಟಾಗಿ ಸುಮಾರು 1 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಎಲ್ಲರೂ ಶ್ರಮದಾನ ಮಾಡುವ ಮೂಲಕ ಸುಮಾರು 1.5 ಕಿಲೋಮೀಟರ್ ಉದ್ದದ ಚಿಕ್ಕಬಿದರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಪಡಿಸಿದ್ದಾರೆ. ನಿನ್ನೆ ಸೋಮವಾರ ನಾಡದೇವತೆ ಶ್ರೀ ಬಿದರಾಂಬಿಕಾ, ಯಲ್ಲಮ್ಮ ಮತ್ತು ವೀರಭದ್ರಸ್ವಾಮಿ ಮೂರ್ತಿಗಳನ್ನು ಹೊಸ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ವಿಶೇಷ ಪೂಜೆ ಅಭಿಷೇಕ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಗ್ರಾಮಸ್ಥರೇ ನೂತನ ರಸ್ತೆ ಉದ್ಘಾಟಿಸಿದರು. ಪತ್ನಿ ಸಾವನ್ನಪ್ಪಿದ ಮರುದಿನವೇ ಪತಿಯು ಸಾವನ್ನಪ್ಪಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಹಾಳ್ಯದಲ್ಲಿ ನಡೆದಿದೆ. 58 ವರ್ಷದ ಓವಣ್ಣ ಮತ್ತು 47 ವರ್ಷದ ನಿಂಗಮ್ಮ ಸಾವಿನಲ್ಲೂ ಒಂದಾದ ದಂಪತಿ. ಪತ್ನಿ ನಿಂಗಮ್ಮ ಅನಾರೋಗ್ಯದ ಕಾರಣದಿಂದ ಸೋಮವಾರ ರಾತ್ರಿ ಮೃತಪಟ್ಟಿದ್ರು. ಆ ರಾತ್ರಿ ಪೂರ್ತಿ ಅವರ ಪಕ್ಕದಲ್ಲೇ ಇದ್ದ ಪತಿ ಮಂಗಳವಾರ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಮೃತಪಟ್ಟಿದ್ದಾರೆ. ಸಾವಿನಲ್ಲೂ ಒಂದಾದ ಈ ಜೋಡಿಯನ್ನು ಕಂಡು ಇಡೀ ಊರೇ ಕಂಬನಿ ಮಿಡಿದಿದ್ದು ಅಕ್ಕ ಪಕ್ಕದಲ್ಲೇ ದಂಪತಿಯ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರ ಮಹತ್ವಾಕಾಂಕ್ಷಿ ಯೋಜನೆ ಹಾಗೂ ಪರಿಕಲ್ಪನೆಯ ಕೂಸಾದ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಿಜಿಟಲ್ ವರ್ಚುವಲ್ ಕ್ಲಿನಿಕ್ಗಳ ಸ್ಥಾಪನೆಯು ಅಂತಿಮ ರೂಪ ಪಡೆದಿದೆ. 27 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಂತಹ ಕ್ಲಿನಿಕ್ಗಳ ಸ್ಥಾಪನೆಗೆ ಒಂದು ವಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ. ಉಪಮುಖ್ಯಮಂತ್ರಿಯವರು ಬಿಬಿಎಂಪಿಯ ಆರೋಗ್ಯ ಅಧಿಕಾರಿಗಳ ಜೊತೆ ಮಂಗಳವಾರ ಅಂದರೆ ಇವತ್ತು ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಈ ಸೇವಾ ಸೌಲಭ್ಯದಿಂದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈಗ ಲಭ್ಯವಿರುವ ಆರೋಗ್ಯ ಸೇವೆಗಳ ಜೊತೆಗೆ ಹಲವಾರು ಅನಾರೋಗ್ಯಗಳಿಗೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರ ಸೇವೆಯೂ ಲಭ್ಯವಾಗಲಿದೆ. ಅಶ್ವಥ್ ನಾರಾಯಣ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕಾರ್ಯಗತಗೊಳಿಸುವ ಸಲುವಾಗಿ ಈ ಹಿಂದೆ ಹಲವು ಬಾರಿ ಸಭೆ ನಡೆಸಿದ್ರು. ಮೊದಲ ಹಂತದಲ್ಲಿ ನಗರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ತಲಾ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಕ್ಲಿನಿಕ್ ಸ್ಥಾಪಿಸಲಾಗುತ್ತದೆ. ನಂತರದ ಹಂತದಲ್ಲಿ ನಗರದ ಪ್ರತಿಯೊಬ್ಬ ನಾಗರಿಕರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಲಭ್ಯವಾಗಿಸುವ ಉದ್ದೇಶದಿಂದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇದನ್ನು ವಿಸ್ತರಿಸಲಾಗುತ್ತದೆ. ಸಭೆಯಲ್ಲಿ ಪಾಲ್ಗೊಂಡಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಆರೋಗ್ಯ ಸೇವಾ ವ್ಯವಸ್ಥಾಪನೆಯಲ್ಲಿ ಡಿಜಿಟಲೀಕರಣವನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. COVID-19 ಸೋಂಕಿನ ಈ ಸಂದರ್ಭವು ಡಿಜಿಟಲ್ ತಾಂತ್ರಿಕತೆ ನೆರವಿನಿಂದ ಆರೋಗ್ಯ ಸೇವಾ ಗುಣಮಟ್ಟವನ್ನು ಉನ್ನತ ದರ್ಜೆಗೇರಿಸಲು ಸೂಕ್ತ ಸಮಯವಾಗಿದೆ ಎಂದು ಅವರು ಹೇಳಿದರು. ಈ ಹೊಸ ಆರೋಗ್ಯ ಸೇವಾ ವಿಧಾನದಲ್ಲಿ ಯಾವುದೇ ಅನಾರೋಗ್ಯ ಪೀಡಿತ ವ್ಯಕ್ತಿಯು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಡಿಜಿಟಲ್ ಕ್ಲಿನಿಕ್ನಲ್ಲಿ ಆಧಾರ್ ಕಾರ್ಡ್ ನೆರವಿನಿಂದ ಹೆಸರು ನೋಂದಣಿ ಮಾಡಿಸಿಕೊಳ್ಬೇಕು. ಈ ಪ್ರಕ್ರಿಯೆ ನಂತರ ಡಿಜಿಟಲ್ ಆರ್ ವರ್ಚುವಲ್ ಕ್ಲಿನಿಕ್ ಮೂಲಕ ಅನಾರೋಗ್ಯ ಬಾಧಿತರನ್ನು ಈ ಕಮಾಂಡ್ ಕೇಂದ್ರದಲ್ಲಿರುವ ತಜ್ಞ ವೈದ್ಯರೊಂದಿಗೆ ಸಂಪರ್ಕಗೊಳಿಸಲಾಗುತ್ತದೆ. ಹೃದಯ ತಜ್ಞರು, ಚರ್ಮ ತಜ್ಞರು, ಸಾಮಾನ್ಯ ವೈದ್ಯಕೀಯ, ENT, ಕಣ್ಣಿನ ತಜ್ಞರು, ಶಿಶು ವೈದ್ಯಕೀಯ, ತಜ್ಞ ಮನೋವೈದ್ಯರು, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ಆರೋಗ್ಯ ವಿಭಾಗಗಳ ತಜ್ಞರ ಸೇವೆಯನ್ನು ಇದರ ಮೂಲಕ ಒದಗಿಸಲಾಗುತ್ತದೆ. ಈ ಸೌಲಭ್ಯವು ರೋಗ ನಿರ್ಣಯ, ಕಾಯಿಲೆ ಬಾಧಿತರ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆಂದು ಹೇಳಲಾಗಿದೆ. ವಿಡಿಯೋ ಮತ್ತು ಚಾಟ್ ಮುಖಾಂತರ ವೈದ್ಯರೊಂದಿಗೆ ಸಮಾಲೋಚನೆ, ದೂರದಿಂದಲೇ ರೋಗ ನಿರ್ಣಯ ಹಾಗೂ ಮೇಲ್ವಿಚಾರಣೆ ಆಪ್ ಬಳಸಿ ವೈದ್ಯರ ಭೇಟಿಗೆ ಸಮಯ ನಿಗದಿ ಸೇರಿದಂತೆ ಹಲವು ಪ್ರಯೋಜನಗಳು ಇದರಿಂದ ಸಾಧ್ಯವಾಗಲಿದೆ. ಮಲ್ಲೇಶ್ವರಂನಲ್ಲಿ ಶೀಘ್ರವೇ ಡಯಾಗ್ನೋಸ್ಟಿಕ್ ಕೇಂದ್ರ ಕಾರ್ಯಾರಂಭಗೊಳಿಸುವುದರ ಬಗ್ಗೆಗೂ ಸಭೆಯಲ್ಲಿ ಚರ್ಚೆ ನಡೆಸಿದರು.